ಕಿರುತೆರೆ ಮೂಲಕ ಸ್ಯಾಂಡಲ್ವುಡ್ಗೆ ಬಂದು ದೊಡ್ಡ ಸ್ಟಾರ್ಗಳಾಗಿ ಮಿಂಚಿದವರು ಹಲವರು ಮಾತ್ರ. ಅದರಲ್ಲಿ ನಟಿ ರಾಧಿಕಾ ಪಂಡಿತ್ ಕೂಡ ಒಬ್ಬರಾಗಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ನಾಯಕಿ ಆಗಿ ಎಂಟ್ರಿ ಕೊಟ್ಟ ಕಡಿಮೆ ಸಮಯದಲ್ಲಿಯೇ ರಾಧಿಕಾ ಪಂಡಿತ್ ಸ್ಟಾರ್ ನಟಿ ಅಂತ ಅನ್ನಿಸ್ಕೊಂಡಿದ್ರು. ಸದ್ಯ ಬಿಗ್ ಸ್ಕ್ರೀನಿಂದ ದೂರ ಉಳಿದಿರುವ ನಟಿ ರಾಧಿಕಾ ಪಂಡಿತ್ಗೆ ಬೇಡಿಕೆ ಮಾತ್ರ ಕಮ್ಮಿನೇ ಆಗಿಲ್ಲ. ರಾಧಿಕಾ ಪಂಡಿತ್ ಮದುವೆ ಬಳಿಕ ತಮ್ಮ ವೈಯಕ್ತಿಕ ಜೀವನದ ಕಡೆಗೆ ಹೆಚ್ಚು ಗಮನವನ್ನು ಕೊಟ್ಟಿದ್ದಾರೆ. ಮನೆ ಮಕ್ಕಳು ಅಂತ ಸದಾ ಬ್ಯುಸಿಯಾಗಿ ಇರ್ತಾರೆ. ಅವರು ತಮ್ಮ ನಿತ್ಯ ಜೀವನದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ಗಳನ್ನು ಆಗಾಗ ಹಂಚಿಕೊಳ್ತಾ ಇರ್ತಾರೆ. ಸದ್ಯಕ್ಕೆ ಅಭಿನಯದಿಂದ ದೂರ ಉಳಿದಿರುವ ರಾಧಿಕಾ ಪಂಡಿತ್ ಮತ್ತೆ ಯಾವಾಗ ಚಿತ್ರರಂಗಕ್ಕೆ ಬರ್ತಾರೆ ಅಂತ ಅಭಿಮಾನಿ ಬಳಗ ಕಾಯ್ತಾ ಇದೆ. ಈ ಬಗ್ಗೆ ಸುಳಿವು ಕೂಡ ಸಿಕ್ಕಿದೆ. ನಟಿ ರಾಧಿಕಾ ಪಂಡಿತ್ ಮತ್ತೆ ಚಿತ್ರರಂಗಕ್ಕೆ ಬರುವ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾವು ಹೇಳ್ತೀವಿ. ನಟಿ ರಾಧಿಕಾ ಪಂಡಿತ್ ಸಿನಿಮಾಗಳಲ್ಲಿ ಅಭಿನಯ ನಿಲ್ಲಿಸಿದ ಮೇಲೆ ಅಷ್ಟಾಗಿ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಸದಾ ಆಕ್ಟಿವ್ ಆಗಿ ಇರ್ತಾರೆ ಅಷ್ಟೇ. ಆದ್ರೆ ಇತ್ತೀಚೆಗೆ ನಡೆದ KGF 2 ಚಿತ್ರದ ಟ್ರೈಲರ್ ಲಾಂಚ್ ಕಾರ್ಯಕ್ರಮದಲ್ಲಿ ರಾಧಿಕಾ ಪಂಡಿತ್ ಭಾಗಿಯಾಗಿದ್ರು. ಅವರು ಈ ವೇಳೆ ಸಿಕ್ಕಾಪಟ್ಟೆ ಗ್ಲಾಮರಸ್ ಆಗಿ ಕಾಣಿಸಿಕೊಂಡಿದ್ರು. ಹಾಗಂತ ಅದಕ್ಕೂ ಮೊದಲು ಅವರು ಗ್ಲಾಮರಸ್ ಆಗಿ ಕಾಣಲಿಲ್ಲ ಅಂತಲ್ಲ. ಮಕ್ಕಳಾದ ಬಳಿಕ ರಾಧಿಕಾ ಕೊಂಚ ದಪ್ಪ ಆಗಿದ್ರು, ಆದರೆ ಈಗ ಸಣ್ಣ ಆಗಿದ್ದು ಮೊದಲು ಸಿನಿಮಾಗಳಲ್ಲಿ ಹೇಗೆ ಕಾಣಿಸಿಕೊಳ್ತಾ ಇದ್ರು ಅದೇ ರೀತಿ ಈ ಈವೆಂಟ್ ನಲ್ಲೂ ಕೂಡ ಕಾಣಿಸಿಕೊಂಡಿದ್ರು. ನಟಿ ರಾಧಿಕಾ ಪಂಡಿತ್ ತಮ್ಮ ನ್ಯೂ ಲುಕ್ ಫೋಟೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ರಾಧಿಕಾ ಫೋಟೋ ಅಪ್ಲೋಡ್ ಮಾಡ್ತಾ ಇದ್ದಂಗೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗಿದೆ. ಜೊತೆಗೆ ಎಲ್ಲರೂ ಕೇಳ್ತಾ ಇರೋದು ಒಂದೇ ಒಂದು ಪ್ರಶ್ನೆ, ನೀವು ಮತ್ತೆ ಚಿತ್ರರಂಗಕ್ಕೆ ಯಾವಾಗ ಬರ್ತೀರಾ ಅಂತ, ಯಾವಾಗ ಅಭಿನಯ ಆರಂಭ ಮಾಡ್ತೀರಾ ಅಂತ. ಜೊತೆಗೆ ರಾಧಿಕಾ ಪಂಡಿತ್ ಲುಕ್ಗೆ ಎಲ್ಲರೂ ಬೋಲ್ಡ್ ಆಗಿದ್ದು ಮೆಚ್ಚುಗೆಯನ್ನ ಸಹ ವ್ಯಕ್ತಪಡಿಸ್ತಾ ಇದ್ದಾರೆ. KGF 2 ಟ್ರೈಲರ್ ಲಾಂಚ್ ಕಾರ್ಯಕ್ರಮದಲ್ಲಿ ನಟಿ ರಾಧಿಕಾ ಪಂಡಿತ್ ಕೂಡ ಹೈಲೈಟ್ ಆಗಿದ್ರು. ರಾಧಿಕಾರ ನ್ಯೂ ಲುಕ್ ಎಲ್ಲರ ಗಮನವನ್ನ ಸೆಳೆದಿತ್ತು. ರಾಧಿಕಾ ತೊಟ್ಟಿದ್ದ ಕಾಸ್ಟ್ಯೂಮ್ ಕೂಡ ಗಮನವನ್ನ ಸೆಳೆದಿತ್ತು. ಈ ಡ್ರೆಸ್ ಬೆಲೆ ಬರೋಬ್ಬರಿ 31,000 ರೂಪಾಯಿ. ಇದು ಡಿಸೈನರ್ ರೀತು ಕುಮಾರ್ ಕಸೂತಿ ಮಾಡಿದ ಡ್ರೆಸ್. ಈ ಲುಕ್ ನಲ್ಲಿ ರಾಧಿಕಾ ಪಂಡಿತ್ ಎರಡು ಮಕ್ಕಳ ತಾಯಿ ಆಗಿದ್ರು ಸಿಕ್ಕಾಪಟ್ಟೆ ಗ್ಲಾಮರಸ್ ಆಗಿ ಕಾಣಿಸಿಕೊಂಡಿದ್ರು. ರಾಧಿಕಾ ಪಂಡಿತ್ ಸದ್ಯಕ್ಕೆ ಅಭಿನಯದಿಂದ ದೂರ ಉಳಿದಿದ್ದಾರೆ, ಆದ್ರೆ ಸಿನಿಮಾ ಕ್ಷೇತ್ರದಿಂದ ದೂರ ಆಗಿಲ್ಲ. ಪತಿ ಯಶ್ ಕೂಡ ಚಿತ್ರರಂಗದಲ್ಲೇ ಇದ್ದಾರೆ, ಹಾಗಾಗಿ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟ ಹಲವು ವಿಚಾರಗಳಲ್ಲಿ ರಾಧಿಕಾ ಇರ್ತಾರೆ. ಇನ್ನು ರಾಧಿಕಾ ತಮ್ಮ ಅಭಿಮಾನಿಗಳಿಂದಲೂ ಕೂಡ ದೂರ ಉಳಿದಿಲ್ಲ. ಸಾಮಾಜಿಕ ಜಾಲತಾಣದ ಮೂಲಕ ಸದಾ ಅಭಿಮಾನಿಗಳಿಗೆ ಕನೆಕ್ಟ್ ಆಗಿರ್ತಾರೆ. ತಮ್ಮ ಮಕ್ಕಳ ವಿಡಿಯೋವನ್ನ ವಿಶೇಷವಾದ ಸಂದರ್ಭದಲ್ಲಿ ಫೋಟೋಗಳನ್ನ ಸಹ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಾ ಇರ್ತಾರೆ.